ರಾಜವಾಹಿನಿಗೆ ಸ್ವಾಗತ. ನಾನು ಕಾಮಿನಿ ಮಾನೆ. ಸಿಂಧಗಿಯಲ್ಲಿ ಅಭೂತಪೂರ್ವದ ಗೆಲುವನ್ನು ಸಾಧಿಸಿದ್ದೇವೆ. ಅಲ್ಲಿಯ ಮತದಾರರಿಗೆ ಮತ್ತು ಅಲ್ಲಿಯ ನಮ್ಮ ಪಕ್ಷದ ನಾಯಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಆನ್ಗಲಲ್ಲಿ ನಮ್ಮ ನಿರೀಕ್ಷೆ ಮಟ್ಟಕ್ಕೆ ನಮಗೆ ಮತ ಸಿಕ್ಕಿಲ್ಲ. ಹೋರಾಟ ಮಾಡಿದೀವಿ. ಅದಕ್ಕೆ ಮುಖ್ಯವಾಗಿ ನಮ್ಮ ಹಿರಿಯರಾದಂತ ಸಿಎಂ ಉದಾಸಿ ಅವರು ನಿಧನರಾದಂತ ಹಿನ್ನೆಲೆಯಲ್ಲಿ ಅವರಿಗೆ ಏನು ಒಂದು ಮತದ ಬೆಂಬಲ ಇತ್ತು ಆ ಮತದ ಬೆಂಬಲವನ್ನು ನಾವು ಪಡೆಕೊಳ್ಳಕ್ಕೆ ಸಾಧ್ಯ ಆಗಿಲ್ಲ. ಒಂದು ಎರಡನೇದಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಾನೆಯವರು ಈ 2-3 ವರ್ಷದಲ್ಲಿ ಕೋವಿಡ್ ಮತ್ತು ಇತರ ಸಂದರ್ಭದಲ್ಲಿ ಅವರು ಮಾಡಿರುವಂತ ಕೆಲಸವನ್ನ ಅಲ್ಲಿಯ ಜನರು ಕೈ ಹಿಡಿದಿದ್ದಾರೆ. ಹೀಗಾಗಿ ಹಿನ್ನಡೆ ಆಗಿದೆ. ನಾನು ಅದನ್ನು ಒಪ್ಪಿಕೊಳ್ಳುತ್ತೇನೆ. ಮತ್ತು ಅಲ್ಲಿಯ ನಮ್ಮ ಪಕ್ಷದ ಎಲ್ಲ ಹಿರಿಯರು ಅಧಿಕಾರಿ ನಮ್ಮ ಪದಾಧಿಕಾರಿಗಳು ನಮ್ಮ ನಾಯಕರು ಎಲ್ಲರೂ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. See, I'll tell you, elections are won and lost. During last tenure, Mr. Siddaramaiah had won Nanjangudu and Gundlapet, but next elections both were lost. So these elections are fought on that particular time and particular issues. So it doesn't give a verdict to the on that particular time and particular issues. So it doesn't give a verdict to the entire thing. But however, I have taken this election setback very seriously, and we will do all the corrections. ಅದು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್. ಸೋತೋರು ಯಾವಾಗಲೂ ಕೂಡ ಹಣ ಹಂಚಿಕೆಯಿಂದ ತೋಲ್ ಬಲ ಹಣ ಬಲ ಅಂತಂದು ಹೇಳ್ತಾರೆ. ಆದರೆ ಜನ ಬೆಂಬಲ ಇಲ್ಲದೇ ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಎಲ್ಲರೂ ಕೂಡ ಗೊತ್ತಿರೋ ವಿಚಾರ. ಇಲ್ಲ, ನಾನು ಹೇಳಿದ್ನಲ್ಲ, ಸಾರ್ವತ್ರಿಕ ಚುನಾವಣೆಗೆ ನಮ್ಮ ಪಕ್ಷ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಾವು ಮಾಡ್ತೇವೆ. ಈಗ ನಾವು ಸಿಂಧಗಿಯಲ್ಲಿ ಗೆದ್ದಿದ್ದೇವೆ. ಸೊ ನಾವು ಗೆಲುವನ್ನು ಎಷ್ಟು ತಗೊಳ್ತೇವೋ ಅಷ್ಟೇ ಸೋಲನ್ನು ಕೂಡ ಗಂಭೀರವಾಗಿ ತೆಗೆದುಕೊಂಡು ಸೋಲನ್ನು ಗೆಲುವಾಗಿ ಪರಿವರ್ತನೆ ಮಾಡೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ರಾಜಕೀಯವಾಗಿ ಮತ್ತು ಆಡಳಿತಾತ್ಮಕ ನಾವು ತೆಗೆದು ಸರ್ ಎಲ್ಲರ ಸಹಕಾರವನ್ನು ಇತ್ತ ಸರ್ ನಿಮಗೆ ಚುನಾವಣೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಸಮಾನ ಸರ್ಕಾರ ಸಹಕಾರ ಇತ್ತ ನಿಮಗೆ ಚುನಾವಣೆಯಲ್ಲಿ? ಚುನಾವಣೆಯಲ್ಲಿ ನಾನು ಯಾರ್ಯಾರಿಗೆ ಸಹಕಾರ ಕೇಳಿದೆ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ನಾನು ಈಗಾಗಲೇ ಕಾರಣಗಳನ್ನು ಹೇಳಿದ್ದೇನೆ. ಸರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕನ ಸರ್ಕಾರ ವತಿಯಿಂದ ಮಾಡ್ತೀರಾ ಹೇಗೆ? ಅದೆಲ್ಲವೂ ಕೂಡ ಚರ್ಚೆ ಮಾಡ್ತೇವೆ, ಅವ್ರ ಕುಟುಂಬದ ಜೊತೆ ಸದಸ್ಯರ ಜೊತೆ ಚರ್ಚೆ ಮಾಡಿ ಆಮೇಲೆ ಕ್ರಮ. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಪ್ರಜಾವಾಹಿನಿ.